ಗೈಸ್, ವೆಲ್ಕಮ್ ಟು ದ ಚಾನಲ್. ಇವತ್ತಿನ ಬ್ರ್ಯಾಂಡ್ ನ್ಯೂ ವಿಡಿಯೋದಲ್ಲಿ ನಾನು ನಿಮಗೆ ಪಬ್ಜಿ ಮೊಬೈಲ್ನ ಟಾಪ್ 4 ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ಈ ವಿಡಿಯೋನ ಒಂಚೂರು ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ನಿಮ್ಗೇನಾದರೂ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಮ್ಮ ಚಾನಲಲ್ಲಿ ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಗೈಸ್ ಅವ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಗೈಸ್, ಈ ಫಸ್ಟ್ ಟ್ರಿಕ್ ಏನಪ್ಪ ಅಂದರೆ ನೀವು ಪೆಟ್ರೋಲ್ ಬಂಕ್ ಮೇಲೆ ಹತ್ಬೋದು ಈಸಿಯಾಗಿ. ನೋಡ್ಬೋದು ಇವಾಗ ನಾನು ಯಾವ ರೀತಿ ಬರ್ತಾ ಇದ್ದೀನಿ, ಅದೇ ರೀತಿಯೇ ನೀವು ಬರಬೇಕಾಗುತ್ತೆ. ಅದೇ ರೀತಿ ಬಂದ್ಬಿಟ್ಟು ನೀವು ಹತ್ಬೋದು. ಕಾರ್ ಮುಂದೆಡ ಹೋಗ್ತಾಯಿತ್ತು, ಆದರೆ ಏನೋ ಗ್ಲಿಚ್ ಆಗಿಬಿಟ್ಟು ಇಲ್ಲೇ ನಿಂತ್ಕೊಂಬಿಡ್ತು. ಏನು ಮಾಡೋಕ್ಕಾಗಲ್ಲ, ಬಿಡಿಯೋದು. ಇವಾಗ ಈ ಜಾಗದಲ್ಲಿ ಹತ್ತೋದ್ರಿಂದ ಏನಪ್ಪ ಯೂಸ್ ಅಂದರೆ ಎನಿಮೀಸ್ ನಿಮ್ಮನ್ನು ಫಸ್ಟ್ ಪಾಯಿಂಟ್ ಈಸಿಯಾಗಿ ಸ್ಪಾಟ್ ಮಾಡಲ್ಲ. ನೀವು ಬಗ್ಗಿನ ಕೆಳಗಡೆ ಕೂಡ ನಿಮ್ಮ ಟೀಮೇಟ್ಸ್ ಇಬ್ಬರಿದ್ದಾನೆ, ಬಗ್ಗಿನ ಕೆಳಗಡೆ ಹಾಕ್ಬಿಟ್ಟು ನೀವು ಮೇಲ್ಗಡೆ ಇರ್ಬೋದು, ಅವ್ನಿಗೆ ಕವರ್ ಕೊಡ್ಬೋದು. ಇನ್ನೊಂದು ಪಾಯಿಂಟು, ತುಂಬಾ ಬೆಸ್ಟ್ ಪಾಯಿಂಟ್ ಅನ್ಬೋದು, ಇದು ಆ್ಯನಿವರ್ಸರಿ ಪಾರ್ಕ್ ಇಲ್ಲಿ ಬೀಳುತ್ತೆ. ಎಲ್ಲಿ ಅಂದರೆ ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಫೈರ್ ಮಾಡಿದ್ನಲ್ಲ, ಆ ಜಾಗದಲ್ಲಿ ಆ್ಯನಿವರ್ಸರಿ ಪಾರ್ಕ್ ಮೋಡ್ ಬಂದೇ ಬರುತ್ತಾ. ಇಲ್ಲಿ ನಿಂತ್ಕೊಂಡು ನೀವು ಎನಿಮೀಸ್ನ ಈಸಿಯಾಗಿ ಹೊಡಿಬೋದು. ಈ ಜಾಗ ಎಲ್ಲಿದೆ ಅಂದರೆ ಶೂಟಿಂಗ್ ರೇಂಜ್ಗಿನ ಕೆಳಗಡೆ ಇರುತ್ತೆ. ನೀವು ಅಂದರೆ ಎನಿಮೀಸ್ ಬರೋನ್ನ ಈಸಿಯಾಗಿ ಹೊಡಿಬೋದು, ಅವ್ರು ನಿಮ್ಮನ್ನು ಗೆಸ್ ಕೂಡ ಮಾಡಲ್ಲ. ಸೊ ಗೈಸ್, ಈ ಟ್ರಿಕ್ ನಿಮ್ಗೆ ಏನಾದರೂ ಇಷ್ಟ ಆಯ್ತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಪ್ಲೀಸ್ ಗೈಸ್, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮತ್ತು ಇನ್ನೂ ಇದೇ ರೀತಿ ವೀಡಿಯೋಸ್ ಬೇಕಂದರೆ ಆದಷ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ. ಸೊ ಗೈಸ್, ಈ ಟ್ರಿಕ್ ಬಂದ್ಬಿಟ್ಟು ನಿಮಗೆ ಸ್ಕೂಲಲ್ಲಿ ವರ್ಕ್ ಆಗುತ್ತೆ. ಸ್ಕೂಲಲ್ಲಿ ಏನಪ್ಪ ಅಂದರೆ ಎನಿಮೀಸು ಕಾಂಪೌಂಡಿಂದ ಹೊರಗಡೆ ಕಾರ್ ಹಾಕ್ಕೊಂಬಿಟ್ಟಿರ್ತಾರೆ. ಕಾರ್ ಹಾಕ್ಕೊಂಡಾಗ ನೀವು ಅವ್ರನ್ನ ಈಸಿಯಾಗಿ ಹೊಡಿಯೋಕ್ಕಾಗಲ್ಲ. ಆ ಟೈಮಲ್ಲಿ ನೀವು ಇವಾಗ ನಾನು ಯಾವ ರೀತಿ ಹತ್ತನೋ ಆ ರೀತಿ ಹತ್ಬಿಟ್ಟು ನೀವು ಈ ಕಡೆ ಜಾಗ, ಇವಾಗ ನಾನು ಫೈರ್ ಮಾಡ್ತಾ ಇದ್ದೀನಲ್ಲ, ಆ ಫೈರ್ ಮಾಡ್ತಾ ಇರೋ ಜಾಗದಲ್ಲಿ ಎನಿಮೀಸ್ನ ಏನಾದರೂ ಬಂದಿದ್ದರೆ ಅವ್ರನ್ನ ನೀವು ಈಸಿಯಾಗಿ ಕಿಲ್ ಮಾಡ್ಬೋದು. ನಿಮಗೆ ಕವರ್ ಇದೆ, ಅಲ್ಲಿ ಮುಂದೆಡೆ ವಾಲ್ ಇದೆಯಲ್ಲ, ಆ ವಾಲ್ ನಿಮಗೆ ಕವರ್ ಇರುತ್ತೆ, ನೀವು ಈಸಿಯಾಗಿ ಅವ್ರನ್ನ ಕಿಲ್ ಮಾಡ್ಬೋದು. ಸೊ ಗೈಸ್, ಈ ಟ್ರಿಕ್ ಬಂದುಬಿಟ್ಟು ನಿಮಗೆ ಸ್ಕೂಲಲ್ಲೇ ವರ್ಕ್ ಆಗುತ್ತೆ. ಸ್ಕೂಲದ ಇನ್ನೊಂದು ಬಿಲ್ಡಿಂಗ್ ಇದೆಯಲ್ಲ, ಸ್ವಿಮ್ಮಿಂಗ್ ಪೂಲ್, ಅದೇ ಬಿಲ್ಡಿಂಗಲ್ಲೇ ವರ್ಕ್ ಆಗುತ್ತೆ. ಇವಾಗ ನೋಡ್ಬೋದು ಗೈಸ್, ನಾನು ಇವಾಗ ಯಾವ ರೀತಿ ಹತ್ತುತ್ತಾ ಇದ್ದೀನಿ, ಆ ರೀತಿ ಹತ್ಬೇಕು ನೀವು ಫಸ್ಟು. ಈ ಟ್ರಿಕ್ಕಿಂದ ಏನಪ್ಪ ಯೂಸ್ಫುಲ್ ಅಂದರೆ, ಇವಾಗ ಈ ವಾಟರ್ ಬಿಲ್ಡಿಂಗಿಗೆ ಬರ್ತಾ ಇರ್ತಾರೆ ನೋಡಿ, ಆವಾಗ ನಿಮ್ಮ ಕೈಯಲ್ಲಿ ಹೊಡಿಯೋಕೆ ಆಗ್ತಾಯಿಲ್ಲ, ಗನ್ನಿಲ್ಲ ಅಂದರೆ ಬಂದೇಲಿ ಸೇಫ್ ಆಗ್ಬೋದು. ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ, ಎನಿಮೀಸ್ ಈ ಕಡೆಯಿಂದ ಬರ್ತಾರೆ ನೋಡಿ, ಕಾರ್ ಹಾಕ್ಕೊಂಡಿರೋರು, ಅವ್ರನ್ನ ಮಾತ್ರ ನೀವು ಈಸಿಯಾಗಿ ಹೊಡಿಬೋದು. ಅಥವಾ ಅವ್ರು ಇಲ್ಲಿ ಬಂದಾದ್ಮೇಲೆ ಕೂಡ ನೀವು ಅವನಿಗೆ ಸರ್ಪ್ರೈಸ್ ಅಟ್ಯಾಕ್ ಮಾಡಿಬಿಟ್ಟು ಹಿಂದೆ ಕಡೆಯಿಂದನೂ ಕೂಡ ಹೋಗಿ ಹೊಡಿಬೋದು. ಸೊ ಗೈಸ್, ಟ್ರಿಕ್ ತುಂಬಾ ಚೆನ್ನಾಗಿದೆ, ನಿಮ್ಗೇನಾದರೂ ಇಷ್ಟ ಆಯ್ತಂದರೆ ಲೈಕ್ ಮಾಡಿ. ಸೊ ಗೈಸ್, ಇದೇ ಥರ ಇನ್ನೂ ಜಾಸ್ತಿ ವೀಡಿಯೋಸ್ ಬೇಕಂದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಅವರು ಕೂಡ ಈ ಟ್ರಿಕ್ನ ನೋಡ್ಕೊಂಡ್ಲಿ. ಮತ್ತು ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ ಗೈಸ್, ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡಿಸಿ. ಸೊ ಗೈಸ್, ಈ ವಿಡಿಯೋದ ಲಾಸ್ಟ್ ಟ್ರಿಕ್ ರೋಜಾಕ್ ಮತ್ತು ಸ್ಕೂಲ್ ಹತ್ರ ಇದೆ ಈ ಟ್ರಿಕ್ ಜಾಗ, ಮ್ಯಾಪಲ್ಲಿ ತೋರಿಸಿದ್ನಲ್ಲ ಆ ಜಾಗದಲ್ಲಿದೆ. ಇವಾಗ ನೋಡ್ಬೋದು ಗೈಸ್, ನಾನು ಯಾವ ರೀತಿ ಹತ್ತುತ್ತಾ ಇದ್ದೀನಿ ಅಂತ, ಅದೇ ರೀತಿ ನೀವು ಹತ್ಬೇಕಾಗುತ್ತೆ. ಇದ್ರ ಟ್ರಿಕ್ಕಿಂದ ಏನಪ್ಪ ಯೂಸ್ಫುಲ್ ಅಂದರೆ, ನೀವು ಆ ರೆಡ್ ಕಲರ್ ಮನೆ, ಇವಾಗ ಎನಿಮಿ ಶೆಡ್ ಹಾಕಿದ್ನಲ್ಲ, ಆ ಮನೆ ಮೇಲ್ಗಡೆ ಏನಾದರೂ ಎನಿಮೀಸ್ ಇದ್ದಾರೆ ಅಂದರೆ ಅವನ್ನ ನೀವು ಈಸಿಯಾಗಿ ಕಿಲ್ ಮಾಡ್ಬೋದು ಗೈಸ್. ಜಸ್ಟ್ ಅವ್ನ ಗೆಸ್ ಕೂಡ ಮಾಡಿರಲ್ಲ, ನೀವು ಇಲ್ಲಿಂದ ಬಂದು ಹೊಡಿತೀರ ಅಂತ ನೋಡ್ಬೋದು. ಅವನೇನಾದ್ರೂ ಅಲ್ಲಿ ಗೋಡೆ ಅಂದರೆ ಮೆಟ್ಲ ಮೇಲೆ ಟಿ ಟಿಪಿ ಎತ್ಕೊಂಡು ಕೂತಿದ್ದಾನೆ, ಅಥವಾ ಏನಾದ್ರೂ ಹೊಡೆಯಕ್ಕೆ ರೆಡಿ ಆಗಿದ್ದಾನೆ ಅಂದ್ರೂ ನೀವು ಸರ್ಪ್ರೈಸ್ ಅಟ್ಯಾಕ್ ಮಾಡಿಬಿಡ್ಬೋದು ಇಲ್ಲಿಂದ. ಅಥವಾ ನಿಮ್ಮ ಟೀಮೇಟ್ಸ್ಗೆ ಹೇಳ್ಬೋದು, ಡಿಸ್ಟ್ರಾಕ್ಷನ್ ಮಾಡು, ನೀನು ಆ ಕಡೆಯಿಂದ ಫೈರ್ ಮಾಡ್ತಾರೆ, ನಾನು ಈ ಕಡೆಯಿಂದ ಹತ್ಬಿಟ್ಟು ಅವ್ನ ಈಸಿಯಾಗಿ ಕಿಲ್ ಮಾಡಿಬಿಡ್ತೀನಿ ಅಂತ. ಸೊ ಗೈಸ್, ಈ ಟ್ರಿಕ್ ತುಂಬಾ ಚೆನ್ನಾಗಿದೆ, ಇಷ್ಟ ಆದರೆ ಪ್ಲೀಸ್ ಗೈಸ್ ಲೈಕ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ, ಆದಷ್ಟು ವೀಡಿಯೋನ ಶೇರ್ ಮಾಡಿ. ಸೊ ಗೈಸ್, ಈ ವಿಡಿಯೋದಲ್ಲಿ ಇಷ್ಟನೇ, ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ಇನ್ನೂ ಜಾಸ್ತಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ತರ್ತಾ ಇದ್ದೀನಿ. ಸೊ ಗೈಸ್, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.